बसवलिंगाय नमः। ओम श्री गुरु बसवलिंगाय नमः। ओम श्री गुरु बसवलिंगाय नमः। ओम शांति शांति शांति। ಬಸವವಾಹಿನಿಯ ವೀಕ್ಷಕ ಬಂಧುಗಳಿಗೆ ಬಸವಯೋಗ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವ ಸ್ವಾಗತ. ತಮ್ಮೆಲ್ಲರಿಗೂ ಶುಭೋದಯದೊಂದಿಗೆ ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ನಾನು ತಿಳಿಸ್ಕೊಡ್ತಾ ಇರತಕ್ಕಂಥದ್ದೇನೆಂದರೆ ಬಾಲ್ಯ ಯೋಗ. ಬಾಲ್ಯದಲ್ಲಿ ಮಕ್ಕಳಿಗೆ ಯೋಗ ಅಂತಕ್ಕಂಥದ್ದು ಬಹಳ ಅಂದರೆ ಬಹಳ ಒಂದು ಅತಿ ಅದ್ಭುತವಾಗಿರತಕ್ಕಂಥ ಶಕ್ತಿಯನ್ನು ಒದಗಿಸ್ತಕ್ಕಂಥ ಒಂದು ದಿವ್ಯ ಔಷಧ ಅಂತಲೇ ಹೇಳ್ಬೋದು. ಹಾಗಾಗಿ ಮಗುವಿನಲ್ಲಿ ಇತ್ತೀಚೆಗೆ ಜ್ಞಾಪಕ ಶಕ್ತಿಯ ಕೊರತೆ ಜಾಸ್ತಿ ಕಾಣಿಸ್ತಾ ಇದೆ. ನೆನಪಿನ ಶಕ್ತಿನೇ ಇಲ್ಲ ಮಕ್ಕಳಲ್ಲಿ. ನೆನಪಿನ ಶಕ್ತಿ ಅಂತಕ್ಕಂಥದ್ದೇ ಕಡಿಮೆ ಆಗಿ ಹೋಗ್ಬಿಟ್ಟಿದೆ. ಆ ನೆನಪಿನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ನಾನು ಮೊದಲೇ ಹೇಳಿರೋ ಪ್ರಕಾರ ಯಾವ ಆಸನ, ವೃಕ್ಷಾಸನವನ್ನು ಮಾಡಬೇಕು. ಅದರ ಜೊತೆಗೆ ಶೀರ್ಷಾಸನ ಕೂಡ ನೆನಪಿನ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಭಾಳ ಒಂದು ಸಹಾಯ ಮಾಡ್ತದೆ. ಅದರ ಜೊತೆಗೆ ನಮ್ಮ ನೆನಪಿನ ಶಕ್ತಿ ಕಡಿಮೆ ಆಗಬೇಕಂದ್ರೆ ನಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಸಮಸ್ಯೆಗಳು ಕೂಡ ಕಾರಣ. ಏನು ಕಾರಣ ಅಂದರೆ, ಕೆಲವು ಜನ ಮಕ್ಕಳಿಗೆ ಹೊಟ್ಟೆಯಲ್ಲಿ ಜಂತು ಹುಳುಗಳಿರ್ತವೆ. ಇನ್ನು ಕೆಲವು ಜನ ಮಕ್ಕಳು ಗ್ಯಾಸ್ಟ್ರಿಕ್ಕಿಂದ ತುಂಬ ಬಳಲ್ತಾ ಇರ್ತಾರೆ. ಇನ್ನು ಕೆಲವು ಜನ ಮಕ್ಕಳಿಗೆ ಇಂಡೈಜೆಷನ್ ಆಗ್ತಾ ಇರ್ತದೆ. ಇನ್ನು ಕೆಲವು ಜನ ಮಕ್ಕಳಿಗೆ ಪಿತ್ತ ಜಾಸ್ತಿ ಆಗಿರ್ತದೆ. ಇನ್ನು ಕೆಲವು ಜನ ಮಕ್ಕಳಿಗೆ ಹೊಟ್ಟೆ ಜಾಸ್ತಿ ನೋವು ಬರ್ತಾ ಇರ್ತದೆ, ಒಣ ಹೊಟ್ಟೆ ನೋವು ಅಂತ ಹೇಳ್ತಾರೆ ಅದಕ್ಕೆ. ಈ ಥರದ ಹೊಟ್ಟೆ ನೋವಿನ ಸಮಸ್ಯೆಯಿಂದನೇ ಈ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ಕೊರತೆ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು. ಈಗ ನೋಡಿ, ಎಲ್ಲ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಬರೀ ಹೊಟ್ಟೆ ನೋವು. ಆ ಹೊಟ್ಟೆಯಲ್ಲಿರ್ತಕ್ಕಂಥದ್ದು ಭಾಳ ಅಂದರೆ ಭಾಳ ಹದಗೆಟ್ಟು ಹೋಗ್ಬಿಟ್ಟಿರ್ತದೆ ಎಲ್ಲ ಸಿಸ್ಟಮು ಕೂಡ. ಹಾಗಾಗಿ ಮಕ್ಕಳಲ್ಲಿ ಏಕಾಗ್ರತೆ ಬರಬೇಕು, ಕಾನ್ಸಂಟ್ರೇಷನ್ ಬರಬೇಕು, ಜ್ಞಾಪಕ ಶಕ್ತಿ ಬರಬೇಕಂದ್ರೆ ಹಿಂದೆ ಮಕ್ಕಳಿಗೆ ಏನು ಮಾಡ್ತಿದ್ರು ಅಂದರೆ ಹರಳೆಣ್ಣೆ ಕುಡಿಸ್ತಾ ಇದ್ರು. ಆ ಹರಳೆಣ್ಣೆ ಕುಡಿಸ್ತಾ ಹೋದರೆ ಹೊಟ್ಟೆ ಸ್ವಚ್ಛಾಗ್ತದೆ. ಒಂದು ತಿಂಗಳಿಗೆ ಒಂದು ಸರಿ ಆದರೂ ಮಕ್ಕಳಿಗೆ ಒಂದೆರಡು ಚಮಚ ಹರಳೆಣ್ಣೆ ಕೊಡಬೇಕು, ಅಂದರೆ ಹೊಟ್ಟೆಯೆಲ್ಲ ಸ್ವಚ್ಛವಾಗಿರ್ತದೆ. ಅದ್ರ ಜೊತೆಗೆ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಇನ್ನೊಂದಿಷ್ಟು ದಿವ್ಯ ಔಷಧಿಗಳು ಮನೆ ಮದ್ದಾಗಿ ನಾವು ಬಳಸಬಹುದು. ಅವು ಯಾವ್ಯಾವಂದರೆ, ಕೊತ್ತಂಬರಿ ಸೊಪ್ಪಿನ ಒಂದು ರಸವನ್ನು ಹಿಂಡಿ ಒಂದು ಚಮಚ ಕೊತ್ತಂಬರಿ ಸೊಪ್ಪಿನ ರಸ, ಅದರ ಜೊತೆಗೆ ಒಂದು ಚಮಚ ನಮ್ಮ ಜೇನು. ಈ ಜೇನು ಮತ್ತು ಕೊತ್ತಂಬರಿ ಸೊಪ್ಪಿನ ರಸವನ್ನು ಸೇರಿಸಿ ಬೆಳಗ್ಗೆ ತಕ್ಷಣ 6 ಗಂಟೆಗೆ ಮತ್ತು ರಾತ್ರಿ ಮಲಗೋ ಸಂದರ್ಭದಲ್ಲಿ ಒಂದು ಚಮಚ, ಬೆಳಗ್ಗೆ ತಕ್ಷಣ 1-2 ಚಮಚ, ರಾತ್ರಿ ಮಲಗೋ ಮುಂದು 1-2 ಚಮಚ. ಇದನ್ನು ಸೇವನೆ ಮಾಡ್ತಾ ಹೋದರೆ ಮಗುವಿಗೆ ಜ್ಞಾಪಕ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಮಗುವಿನಲ್ಲಿರ್ತಕ್ಕಂಥ ಜ್ಞಾಪಕ ಶಕ್ತಿಯನ್ನು ಇನ್ನೂ ಹೆಚ್ಚಿಗೆ ಮಾಡಲಿಕ್ಕೆ ಹಲವಾರು ದಿವ್ಯ ಔಷಧಿಗಳಲ್ಲಿ ಮತ್ತೊಂದು ಯಾವುದಂತ ಹೇಳಿದ್ರೆ ಈ ಬ್ರಾಹ್ಮಿ ಚೂರ್ಣ ಅಂತ ಬರ್ತದೆ. ಬ್ರಾಹ್ಮಿ ಚೂರ್ಣವನ್ನು ಶತಾವರಿ ಚೂರ್ಣ, ಬ್ರಾಹ್ಮಿ ಚೂರ್ಣ, ಅಶ್ವಗಂಧ ಚೂರ್ಣ. ಶತಾವರಿ ಚೂರ್ಣ 1/2 ಚಮಚ, ಬ್ರಾಹ್ಮಿ ಚೂರ್ಣ 1/2 ಚಮಚ, ಮತ್ತು ಈ ಅಶ್ವಗಂಧ ಚೂರ್ಣ 1/2 ಚಮಚ, ಅದರ ಜೊತೆಗೆ ಶಂಖ ಪುಷ್ಪಿ ಚೂರ್ಣ 1/2 ಚಮಚ. ಎಷ್ಟು, 10 ವರ್ಷದ ಮೇಲ್ಪಟ್ಟಿದ್ದರೆ ಈ 1/2 ಚಮಚ, ಈ ಟೋಟಲ್ 2 ಚಮಚ ಆಗ್ತದೆ. 10 ವರ್ಷದಕ್ಕಿಂತ ಒಳಗಡೆ ಮಕ್ಕಳಿದ್ದರೆ ಏನು ಮಾಡಬೇಕು, ಎಲ್ಲ ಸೇರಿಸಿ 1 ಚಮಚ ಆಗಬೇಕು 5-10 ವರ್ಷದ ಮಕ್ಕಳಿದ್ದರೆ. ಅಥವಾ 5 ವರ್ಷದಕ್ಕಿಂತ ಒಳಗಡೆ ಇರತಕ್ಕಂಥ ಮಕ್ಕಳಿದ್ದರೆ ಎಲ್ಲ ಸೇರಿಸಿದ್ರೆ ಎಲ್ಲ 2 ಚಿಟಿಕೆ ಆಗಬೇಕು, ಎಲ್ಲ ಸೇರಿಸಿದ್ರು ಕೂಡ 1/2 ಚಮಚ ಆಗಬೇಕು. ಅರ್ಥ ಆಯಿತಾ? ಹೀಗೆ ಮಕ್ಕಳಲ್ಲಿ ಪ್ರಮಾಣವನ್ನು ನಿಗದಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಇದನ್ನು ಈ ಮೇಕೆ ಹಾಲಿನಲ್ಲಿ ಕೊಡತಕ್ಕಂಥದ್ದು ಬಹಳ ಉತ್ತಮ. ಮೇಕೆ ಹಾಲಲ್ಲಿ ಈ ಚೂರ್ಣವನ್ನು ಕೊಟ್ಟು ನೋಡಿ, ನಿಮ್ಮ ಮಕ್ಕಳಿಗೆ ಎಷ್ಟು ಬೇಗ ಜ್ಞಾಪಕ ಶಕ್ತಿ ವೃದ್ಧಿ ಆಗ್ತದೆ ಅಂದರೆ ಅಷ್ಟು ಬೇಗ ಜ್ಞಾಪಕ ಶಕ್ತಿ ವೃದ್ಧಿ ಆಗ್ತದೆ. ಯಾಕಂದರೆ ಈ ಮೇಕೆ ಹಾಲಲ್ಲಿ ವನಸ್ಪತಿಯ ಅಂಶ ಇರ್ತದೆ, ಎಲ್ಲ ಗಿಡಮೂಲಿಕೆಗಳನ್ನು ಮೇದಿರತಕ್ಕಂಥದ್ದು. ಇದು ಮೇಕೆ ಹಾಲಲ್ಲಿ ಭಾಳ ಎಫೆಕ್ಟಿವ್ ಆಗಿರ್ತದೆ. ಅದರದ್ದು ಸಿಗಲಿಲ್ಲ ಅಂದರೆ ನೀವೇನು ಮಾಡ್ಬೋದು, ಈ ಹಸುವಿನ ಹಾಲು, ನಾಟಿ ಹಸುವಿನ ಹಾಲಲ್ಲಿ ಕೊಡಬಹುದು. ಇದು ಎಲ್ಲ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಈ ಒಂದು ಚೂರ್ಣಗಳು ಸಿಗ್ತವೆ. ಇದ್ಯಾವುದೋ ಔಷಧಿ ಅಲ್ಲ,
ಇವೆಲ್ಲ ಗಿಡಮೂಲಿಕೆಗಳು. ಇನ್ನು ನೀವು ಎಷ್ಟೇ ಸೇವನೆ ಮಾಡಿದರೂ ಕೂಡ ಇದರಲ್ಲಿ ಯಾವ ಸೈಡ್ ಎಫೆಕ್ಟ್ಗಳು ಇಲ್ಲ, ಯಾಕಂದರೆ ಇದು ರಾಸಾಯನಿಕ ಔಷಧಿ ಅಲ್ಲ, ಇದು ಗಿಡಮೂಲಿಕೆ ಚೂರ್ಣಗಳಿವೆಲ್ಲ. ಅರ್ಥ ಆಯ್ತಾ? ಹಾಗಾಗಿ ಈ ಚೂರ್ಣಗಳನ್ನು ನಿಮ್ಮ ಮಕ್ಕಳಿಗೆ ಕೊಟ್ಟರೆ ನ್ಯಾಚುರಲಾಗಿ ಅವುಗಳ ಇಮ್ಯುನಿಟಿ ಪವರು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಮಕ್ಕಳಿಗೆ ಈ ಸಮಸ್ಯೆ, ಏಕಾಗ್ರತೆ ಸಮಸ್ಯೆ, ಈ ಜ್ಞಾಪಕ ಶಕ್ತಿ ಸಮಸ್ಯೆ ಬರಲಿಕ್ಕೆ ಮೂಲ ಕಾರಣ ಗ್ಯಾಸ್ಟ್ರಿಕ್ ಅಂತ ಹೇಳಿದೆ. ಆ ಗ್ಯಾಸ್ಟ್ರಿಕನ್ನು ನಿವಾರಣೆ ಮಾಡಲಿಕ್ಕೆ ಹಲವಾರು ಆಸನಗಳಿದ್ದಾವೆ, ಅದರಲ್ಲಿ ಪವನ ಮುಕ್ತಾಸನ ಕೂಡ ಒಂದು. ಅದನ್ನು ಹೇಗೆ ಮಾಡಿಸ್ಬೇಕಂದ್ರೆ, ಪವನ ಮುಕ್ತಾಸನನ ಈಗ ನಿಧಾನವಾಗಿ ಈ ರೀತಿ ಮಲ್ಕೋಬೇಕು. ಮಕ್ಕಳು ಇದನ್ನು ಮಾಡಲೇಬೇಕು. ಪವನ ಮುಕ್ತಾಸನ ನಿಧಾನವಾಗಿ ಎರಡು ಕೈಗಳನ್ನ ಮೇಲೆತ್ತಬೇಕು, ಸ್ಟ್ರೆಚ್ ಮಾಡಬೇಕು, ರಿಲೀಸ್ ಮಾಡಬೇಕು, ಸ್ಟ್ರೆಚ್ ಮಾಡಬೇಕು, ರಿಲೀಸ್ ಮಾಡಬೇಕು. ಸ್ಟ್ರೆಚ್ ಮಾಡಿದ್ಮೇಲೆ ನಿಧಾನವಾಗಿ ನಿರಾವಲಂಬನ ಪವನ ಮುಕ್ತಾಸನ. ಮಕ್ಕಳಲ್ಲಿ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಇರ್ತದೆ, ಅದಕ್ಕೆ ನಿರಾವಲಂಬನ ಪವನ ಮುಕ್ತಾಸನ ಮಾಡಿಸ್ಬೇಕು. ವಾಪಸ್ ಅಕಸ್ಮಾತ್ ಇದು ಈ ರೀತಿಯಾಗಿ ಸ್ಪರ್ಶವಾಗದೇ ಇದ್ದರೆ ನೀವು ಕೈ ಹಿಡಿದು ಈ ರೀತಿ ಎಳ್ಕೋಬೋದು. ಆದರೆ ಇಂಡಿಪೆಂಡೆಂಟಾಗಿ ಈ ರೀತಿಯಾಗಿ ಇದನ್ನು ಸ್ಪರ್ಶ ಮಾಡಬೇಕು, ಇಲ್ಲಾದರೆ ಈ ರೀತಿಯಾಗಿ ಕೈಯಿಂದ ಇಳಿಬೇಕು. ಹೀಗೆ ಈ ಪವನ ಮುಕ್ತಾಸನ ಮಕ್ಕಳ ಹೊಟ್ಟೆಗೆ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ತದೆ. ಗ್ಯಾಸ್ಟ್ರಿಕ್, ಅಸಿಡಿಟಿ, ಪಿತ್ತ ಜಾಸ್ತಿ ಆಗಿರ್ಬೋದು, ಮಕ್ಕಳಲ್ಲಿ ಹೊಟ್ಟೆಯಲ್ಲಿ ಹುಣ್ಣಾಗಿರ್ಬೋದು, ಹೊಟ್ಟೆ ಕರಳಲ್ಲಿ ಇರತಕ್ಕಂಥ ದೋಷಗಳು, ಕರಳಲ್ಲಿರ್ತಕ್ಕಂಥ ಹುಣ್ಣಾಗಿರ್ಬೋದು, ಇವನ್ನೆಲ್ಲವನ್ನು ಸರಿ ಮಾಡಲಿಕ್ಕೆ ಪವನ ಮುಕ್ತಾಸನ ಭಾಳ ಸಹಾಯ ಮಾಡ್ತದೆ. ಇದಕ್ಕೆ ಪವನ ಮುಕ್ತಾಸನ ಅಂತ ಕರೀತಾರೆ. ಇದನ್ನು ಎರಡು ಕಾಲಿಂದ ಕೂಡ ಮಾಡ್ಬೋದು. ಪವನ ಮುಕ್ತಾಸನ ಅಂತ ಕರೀತಾರೆ ಈ ಆಸನ. ಏಕಾಗ್ರತೆಗಾಗಿ, ಮಗುವಿನ ಮಾನಸಿಕ ಸಮಸ್ಯೆಗಳ ನಿವಾರಣೆಗಾಗಿ, ಅದರ ಜೊತೆಗೆ ಮಗುವಿನಲ್ಲಿ ಉಂಟಾಗಿರತಕ್ಕಂಥ ಏಕಾಗ್ರತೆಯ ಕೊರತೆಯ ನಿವಾರಣೆಗಾಗಿ ಬಹಳ ಅತಿ ಅದ್ಭುತವಾಗಿ ಸಹಾಯವನ್ನು ಮಾಡುತ್ತೆ. ಈಗ ಒಂದು ಚಿಕ್ಕ ವಿರಾಮವನ್ನು ತೆಗೆದುಕೊಂಡು ಬರತಕ್ಕಂಥ ಸಮಯ. ವಿರಾಮದ ನಂತರ ಈ ಬಾಲ್ಯ ಯೋಗದ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ನೋಡೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ಈಗ ಮಕ್ಕಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಬರ್ತಾ ಇದ್ದಾವೆಂದರೆ ನಾವು ಹಲವಾರು ತಪ್ಪುಗಳನ್ನು ಮಾಡಿರ್ತೇವೆ. ಯಾವ ತಪ್ಪು ಮಾಡಿರ್ತೇವೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನವನ್ನು ಮಾಡಿರಲ್ಲ. ನಮ್ಮ ಮಾರ್ಗದರ್ಶನದಲ್ಲಿ ಮಕ್ಕಳು ಬೆಳಿಬೇಕು. ನಾವೇನು ಹೇಳ್ತೇವೆ ಅಂದರೆ, ಹೊರಗಡೆ ಹೋಗ್ತಾನೆ, ಹುಡುಗರು ಸರಿ ಇಲ್ಲ, ಈ ಥರದ್ದೆಲ್ಲ ಕಾರಣಗಳನ್ನು ಹೇಳ್ತಾ ಇರ್ತೇವೆ. ಹುಡುಗರ ಜೊತೆಗೆ ಎಷ್ಟು ದಿವಸ ಇರ್ತಾನೆ ಅದು ನಿಮ್ಮ ಕರುಳಿನ ಕುಡಿಯೋದು. ನೀವು ಹೇಳಿರೋ ಮಾತನ್ನು ಕೇಳಬೇಕೇ ಹೊರತು ಬೇರೆಯವ್ರು ಹೇಳಿರೋ ಮಾತನ್ನು ಕೇಳಬಾರ್ದು. ಹಾಗಾಗಿ ನೀವು ಹೇಳಿರೋ ಮಾತನ್ನು ಮಗು ಕೇಳ್ತಾ ಇಲ್ಲಂದರೆ ನೀವೆಲ್ಲೋ ತಪ್ಪು ಮಾಡ್ತಾ ಇದ್ದೀರಾ ಅಂತ ಸ್ವಲ್ಪ ಗಮನಿಸ್ಕೋಬೇಕು. ಕಾನ್ಸಿಯಸ್ಲಿ ವಿ ಟೀಚ್ ವಾಟ್ ವಿ ನೋ, ಅನ್ಕಾನ್ಸಿಯಸ್ಲಿ ವಿ ಟೀಚ್ ವಾಟ್ ವಿ ಆರ್. ಪ್ರಯತ್ನಪೂರ್ವಕವಾಗಿ ನಾವು ಮಗುವಿಗೆ ನಾವೇನು ಕಲ್ತ್ಕೊಂಡಿದ್ದೀವಲ್ಲ ಅದನ್ನು ಹೇಳಿದರೆ ಅದು ಕಲಿಯಲ್ಲ. ನಾವು ಪುಸ್ತಕದಲ್ಲಿ ಓದಿರ್ತಕ್ಕಂಥ ಬದನೆಕಾಯನ್ನ ಮಗುವಿನ ಮುಂದೆ ಹೇಳಿದ್ರೆ ಮಗು ಯಾವತ್ತೂ ಅದನ್ನು ಆಚರಣೆ ಮಾಡಲ್ಲ. ಅಪ್ರಯತ್ನಪೂರ್ವಕವಾಗಿ ನಮ್ಮ ಈ ಒಂದು ಕ್ಯಾರೆಕ್ಟರನ್ನು ನೋಡಿ, ನಮ್ಮ ಒಂದು ಕೆಲಸ ಕಾರ್ಯಗಳನ್ನು ನೋಡಿ, ನಮ್ಮ ಜೀವನ ಶೈಲಿಯನ್ನು ನೋಡಿ, ನಮ್ಮನ್ನು ನೋಡಿ ಮಗು ಕಲಿತದೆ. ನಾವು ಹೇಳಿದ್ದನ್ನು ಯಾವತ್ತೂ ಕಲಿಯಲ್ಲ. ನಾವು ಮಗುವಿಗೆ ಬೇಗ ಹೇಳು ಅಂಥೇಳಿ ನಾವೇ 11 ಗಂಟೆವರೆಗೂ ಟಿ ವಿ ನೋಡಿ ಬೆಳಗ್ಗೆ ಎದ್ದು 8 ಗಂಟೆಗೆದ್ದರೆ ನಮ್ಮಮ್ಮ ಹೇಳ್ತಾಳೆ,
ಅವಳೇ ಎದ್ದೇಳಲ್ಲ ಅಂತಕ್ಕಂಥ ಒಂದು ವಿಚಾರ ಆ ಮಗುವಿನಲ್ಲಿ ಬರ್ತದೆ. ನಾವು ಮಗುವಿಗೆ ಸೀರಿಯಲ್ ನೋಡಬೇಡ ಅಂಥೇಳಿ ನಾವೇ ಕಾಲು ಮೇಲೆ ಕಾಲು ಹಾಕ್ಕೊಂಡು ಸೋಫಾ ಮೇಲೆ ಕೂತ್ಕೊಂಡು ಸೀರಿಯಲ್ ನೋಡಿದ್ರೆ, ಟಿ ವಿ ನೋಡಿದ್ರೆ ಮಗುವಿಗೆ ಏನಾಗ್ತದೆ, ನಿಮ್ಮ ಬಗ್ಗೆ ಕೆಟ್ಟ ಭಾವನೆ ಮೂಡಲಿಕ್ಕೆ ಪ್ರಾರಂಭ ಆಗ್ತದೆ. ಅದಕ್ಕೆ ಮಗು ಅಂತಕ್ಕಂಥದ್ದು ಬಹಳ ಸೂಕ್ಷ್ಮವಾಗಿ ನಮ್ಮನ್ನು ಗಮನಿಸ್ತಾ ಇರ್ತದೆ. ಮಗುವನ್ನು ನಾವು ಬೆಳೆಸ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ. ಒಂದು 10 ಫ್ಯಾಕ್ಟ್ರಿ ಬೇಕಾದ್ರೆ ನೋಡ್ಕೋಬೋದು, ಆದರೆ ಒಂದು ಮಗುವನ್ನು ಬೆಳೆಸೋದು ಭಾಳ ಕಷ್ಟ ಇದೆ. ಆ ಮಗು ಈ ದೇಶದ ಸಂಪತ್ತಾಗಿ ಬೆಳೆಯಬೇಕು, ಆ ಮಗು ಈ ದೇಶದ ಆಸ್ತಿಯಾಗಿ ಬೆಳೆಯಬೇಕಂದ್ರೆ ನಾವು ಮಗುವನ್ನು ಬೆಳೆಸ್ತಕ್ಕಂಥ ರೀತಿಯನ್ನು ಮೊದಲು ಕಲಿಬೇಕು. ಅದಕ್ಕೆ ಮಗುವಿಗೆ ಹೇಳ್ತಕ್ಕಂಥದ್ದನ್ನು ಕಡಿಮೆ ಮಾಡಬೇಕು. ನಾವು ಆಚರಣೆಯನ್ನು ಮಾಡಿ ಆ ಆಚರಣೆಯನ್ನು ನೋಡಿ ಅದು ಕಲಿತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮನೆಯಲ್ಲಿ ಸೃಷ್ಟಿ ಮಾಡಬೇಕು. ನಾವು ಬೆಳಗ್ಗೆ ಎದ್ದು ಬೇಗ 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 ಎದ್ದು ಬೇಗ ಬೇಗ ಎಲ್ಲ ಕೆಲಸ ಮಾಡಿದ್ರೆ ಮಗು ಕೂಡ ತನ್ನ ಕೆಲಸವನ್ನು ತಾನೇ ಮಾಡಿಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತದೆ. ಹಾಗಾಗಿ ಮಗುವಿನಲ್ಲಿ ಚುರುಕುತನ ಇರಬೇಕು, ಮಗುವಿನಲ್ಲಿ ಹುಮ್ಮಸ್ಸು, ಉತ್ಸಾಹ, ವಾತ್ಸಲ್ಯ ಎಲ್ಲ ಇರಬೇಕಂದ್ರೆ ಹಲವಾರು ಆಸನಗಳನ್ನು ಅಭ್ಯಾಸ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಮಗುವಿನಲ್ಲಿ ಚುರುಕುತನವನ್ನು ಹೆಚ್ಚಿಸಲಿಕ್ಕೆ, ಮಗುವಿನಲ್ಲಿ ಹೆಚ್ಚು ಎನರ್ಜಿಯನ್ನು ಹೆಚ್ಚಿಸಲಿಕ್ಕೆ ಒಂದು ಅತಿ ಅದ್ಭುತವಾಗಿರತಕ್ಕಂಥ ದಿವ್ಯ ಔಷಧಿ ಇದೆ. ಅದು ಯಾವುದಂತ ಹೇಳಿದ್ರೆ ಈ ಗೋಧಿ ಹುಲ್ಲಿನ ಜ್ಯೂಸ್. ಗೋಧಿ ಹುಲ್ಲಿನ ಜ್ಯೂಸನ್ನು ವಾರಕ್ಕೊಂದ್ಸಲ ಕೊಡಬೇಕು. ವಾರಕ್ಕೊಂದ್ಸಲ ಗೋಧಿ ಹುಲ್ಲಿನ ಜ್ಯೂಸ್ ಕೊಡೋದ್ರಿಂದ ಮಗುವಿನಲ್ಲಿ ಚೈತನ್ಯಶಕ್ತಿ, ಗೋಧಿ ಹುಲ್ಲಿಂದಾದರೂ ಕೊಡ್ಬೋದು, ಗರಿಕೆ ಹುಲ್ಲಿಂದಾದರೂ ಕೊಡ್ಬೋದು. ಒಂದು ಗ್ಲಾಸ್ ಜ್ಯೂಸ್ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ. ಅದರ ಜೊತೆಗೆ ಮಗುವಿಗೆ ಈ ಥರದ ಚೈತನ್ಯ ಶಕ್ತಿ ಜಾಸ್ತಿ ಬರಬೇಕಂತೇಳಿದ್ರೆ ಹೆಚ್ಚು ಹೆಚ್ಚು ನಾವೇನು ಮಾಡಬೇಕಂದ್ರೆ ಈ ವನಸ್ಪತಿಯಲ್ಲಿ ಹೆಚ್ಚು ಹೆಚ್ಚು ನಾವು ನಂಬಿಕೆಯನ್ನು ಇಡಬೇಕು. ಅದರ ಜೊತೆಗೆ ಸೊಪ್ಪು ತರಕಾರಿಗಳು, ಸೊಪ್ಪು ತರಕಾರಿಗಳಲ್ಲಿ ಮಗುವಿನಲ್ಲಿ ಚುರುಕುತನವನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ಸೊಪ್ಪು ತರಕಾರಿಗಳು ಯಾವಂದರೆ ಮೊದಲನೇದು ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪು ಭಾಳ ಇಂಪಾರ್ಟೆಂಟು. ಮೆಂತ್ಯ ಸೊಪ್ಪು, ಅದ್ರ ಜೊತೆಗೆ ಮಕ್ಕಳು ನೀವು ಪ್ರಸಾದದಲ್ಲಿ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿದರೆ ತೆಗೆದು ಬಿಸಾಕ್ತಾ ಇರ್ತದೆ. ನೀವು ಮೊದಲು ಏನು ಮಾಡಬೇಕು, ಪ್ರಸಾದ ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ಮಗು ತಿನ್ನಲಿ ಬಿಡಲಿ, ಅದೇ ಬೇಕಾದ್ರೆ 2 ದಿವಸ ಉಪವಾಸ ಇರಲಿ, ಅದ್ರ ಬಗ್ಗೆ ಅಂಥ ಒಂದು ಕುರುಡು ಕರಣಿಯನ್ನು ಇಟ್ಕೋಬಾರ್ದು. ಅದಕ್ಕೆ ನೀನು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ತಿನ್ನಂಗಿದ್ರೆ ಮಾತ್ರ ಪ್ರಸಾದ ಕೊಡ್ತೀನಿ, ಇಲ್ಲಾಂದರೆ ನೀನು ಉಪವಾಸ ಇರು ಅಂತ ಹೇಳಬೇಕು. ಯಾವಾಗ ನಾವು ಮಕ್ಕಳನ್ನು ಕಠೋರವಾಗಿ ಕೆಲವೊಂದಿಷ್ಟು ಅಂಶಗಳಲ್ಲಿ ನಾವು ನಿಷ್ಠೂರವಾಗಿ ಅವ್ರ ಜೊತೆಗಿರ್ತೀವಲ್ಲ, ಅವು ಒಳ್ಳೆಯ ಸಂಸ್ಕಾರವನ್ನು ಕಲಿತವೆ. ನಾವು ಸುಮ್ಮ ಸುಮ್ಮನೆ ಏನೇನು ಮಾಡೋಕ್ಕೋಗಿ ಯಾವುದೋ ಟೈಮಲ್ಲಿ ಹೊಡೆದು ಮಕ್ಕಳಿಗೆ ಪದೇ ಪದೇ ಹೊಡಿತಕ್ಕಂಥದ್ದು ಮಕ್ಕಳಿಗೆ ಪದೇ ಪದೇ ಬೇಯ್ತಕ್ಕಂಥ ದೊಡ್ಡ ಅಪರಾಧ. ಒಂದು ಸರಿ ಕರೆಕ್ಟಾಗಿ ಸ್ಟ್ರಿಕ್ಟಾಗಿ ಅವು ಜೀವನದಲ್ಲಿ ಯಾವತ್ತೂ ನೆನಪಿಟ್ಕೋಬೇಕು. ಆ ರೀತಿ ಮಾಡಬೇಕು. ನೀ ಏನಾದರೂ ಕೊರಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ತಿಂದ ಇದ್ದರೆ ನಿನಗೆ ಊಟನ ಇಲ್ಲ ಅಂತೇಳಿ ಕೊಡಲೇಬಾರ್ದು. ಹೊಟ್ಟೆ ಹಸಿವಾದಾಗ ನೀವು ಅದನ್ನೇ ಕೊಡಬೇಕು, ಓಕೆ ಅರ್ಥ ಆಯ್ತು, ನಾನು ಹಾಕಿದ್ದೇ ಕೊಡಬೇಕು. ಭಯಂಕರ ಅವೇನಾಗ್ತವೆ, ಏನು ಹಾಕಿದರೂ ತಿಂತವೆ. ಆವಾಗ ಅರಿವಾಗ್ತದೆ ಯಾವುದನ್ನು ನಾವು ಫಾಲೋ ಮಾಡಬೇಕು, ಯಾವುದನ್ನು ನಾವು ಬಿಡಬೇಕು ಅಂತಕ್ಕಂಥ. ಅದು ಅವರು ಹೇಳೋದಕ್ಕಿಂತ ಮೊದಲು ನಾವು ತಿಂದಿರಬೇಕು. ನಾವೇ ಆರಿಸಿಟ್ಬಿಟ್ಟು ಮಕ್ಕಳು ಹೇಳಿದ್ರೆ ಕೇಳಲ್ಲ ಮತ್ತೆ. ಹೀಗೆ ಮಕ್ಕಳ ದೇಹವನ್ನು ಚುರುಕು ಮಾಡಲಿಕ್ಕೆ, ನರ್ವಸ್ ಸಿಸ್ಟಮ್ನ ಆ್ಯಕ್ಟಿವ್ ಮಾಡಲಿಕ್ಕೆ ಉಸ್ಟ್ರಾಸನ ಅಂತಕ್ಕಂಥದ್ದು ಬಹಳ ಮುಖ್ಯ. ಉಸ್ಟ್ರಾಸನ ಕೂಡ ಮಕ್ಕಳಲ್ಲಿ ಚುರುಕನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ. ಅದರ ಜೊತೆಗೆ ಧನುರಾಸನ, ಅದರ ಜೊತೆಗೆ ಮತ್ತು ಮಾರ್ಜರಿ ಆಸನ. ಧನುರಾಸನ, ಉಸ್ಟ್ರಾಸನ, ಮಾರ್ಜರಿ ಆಸನ, ಈ ಮೂರು ಆಸನಗಳು ಮಗುವಿನ ನರ್ವಸ್ ಸಿಸ್ಟಮನ್ನು ಆ್ಯಕ್ಟಿವ್ ಮಾಡಿ ಮಗುವನ್ನು ಚುರುಕುಗೊಳಿಸ್ತವೆ, ಭಾಳ ಅಂದರೆ ಭಾಳ ಚುರುಕುಗೊಳಿಸ್ತವೆ. ಹಾಗಾಗಿ ಈ ಮೂರು ಆಸನಗಳನ್ನ ಹೇಗೆ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಈಗ ನೋಡೋಣ. ಮೊದಲನೇದು ಉಸ್ಟ್ರಾಸನ. ಉಸ್ಟ್ರಾಸನವನ್ನು ಮಾಡಿದ್ರೆ ಮಕ್ಕಳಲ್ಲಿ ಥೈರಾಯ್ಡ್ ಸಮಸ್ಯೆನೂ ಕೂಡ ಬರಲ್ಲ, ಮಕ್ಕಳಲ್ಲಿ ಟಾನ್ಸ್ಲೇಟಿಸ್ ಸಮಸ್ಯೆನೂ ಕೂಡ ಬರಲ್ಲ, ಅದರ ಜೊತೆಗೆ ಮಕ್ಕಳು ತುಂಬ ಚುರುಕಾಗಿರ್ತವೆ. ಹಾಗಾಗಿ ಈ ಒಂದು ಉಸ್ಟ್ರಾಸನವನ್ನು ಹೇಗೆ ಮಾಡೋದು ಅಂತಕ್ಕಂಥದ್ದು ನೋಡಿ. ಮೊದಲು ಅರ್ಧ ಉಸ್ಟ್ರಾಸನ, ನಿಧಾನವಾಗಿ ಬಲಗೈ ಹಸ್ತವನ್ನು ಬಲಪಾದದ ಮೇಲೆ ಇಟ್ಕೋಬೇಕು, ಎಡಗೈ ಹಸ್ತವನ್ನು ಮೇಲೆ ಚಾಚಬೇಕು. ವಾಪಸ್ ನಿಧಾನವಾಗಿ ಎಡಗೈ ಹಸ್ತವನ್ನು ಎಡಪಾದದ ಮೇಲೆ, ಬಲಗೈ ಹಸ್ತವನ್ನು ಮೇಲೆ. ವಾಪಸ್ ಹೀಗೆ ನಿಧಾನವಾಗಿ ಅಭ್ಯಾಸ ಮಾಡ್ತಾವೆ. ಉಸಿರು ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಹಿಂದೆ ಬೆಂಡಾಗಬೇಕು, ಉಸಿರು ಬಿಡ್ತಾ ಬಿಡ್ತಾ ವಾಪಸ್ ಬರಬೇಕು. ಇದನ್ನು ಈ ರೀತಿಯಾಗಿ ಕೂಡ ಮಾಡ್ಬೋದು. ಎಡಗೈನ ಎಡಪಾದದ ಮೇಲೆ, ಬಲಗೈನ ಬಲಪಾದದ ಮೇಲೆ ಇಟ್ಕೊಂಡಿವಲ್ಲ, ಈಗ ಬಲಗೈನ ಎಡಪಾದದ ಮೇಲೆ ಇಟ್ಕೊಂಡು
ಒಂದು 20 ಬಾರಿ ಇದನ್ನು ಅಭ್ಯಾಸ ಮಾಡಿದ ನಂತರ ಒಂದು ಸಲ ಏನು ಮಾಡಬೇಕು ಒಂದು 10 ಸೆಕೆಂಡ್ ಹೋಲ್ಡ್ ಮಾಡಬೇಕು 60 ಸೆಕೆಂಡ್ ವರೆಗೆ ಅಂದರೆ ಮ್ಯಾಕ್ಸಿಮಮ್ 1 ನಿಮಿಷದವರೆಗೂ ಇದನ್ನು ಹೋಲ್ಡ್ ಮಾಡಲೇಬೇಕು ಅದಕ್ಕೇನು ಹೆಚ್ಚು ಮಾಡಿದ್ರೆ ಒಳ್ಳೆಯದೇ ಹೀಗೆ ಈ ಉಸ್ಟ್ರಾಸನ ಮಗುವಿನ ಸರ್ವಾಂಗೀಣ ಒಂದು ಅಭಿವೃದ್ಧಿಗೆ ಬಹಳ ಸಹಾಯವನ್ನು ಮಾಡುತ್ತದೆ ಈಗ ಈ ಪೂರ್ಣ ಉಸ್ಟ್ರಾಸನವನ್ನು ಹೇಗೆ ಮಾಡೋದು ಇನ್ನು ಮಿಕ್ಕಿರುವ ಆಸನಗಳನ್ನು ಹೇಗೆ ಮಾಡೋದು ಅಂತಕ್ಕಂಥದ್ದನ್ನು ಒಂದು ಚಿಕ್ಕ ವಿರಾಮದ ನಂತರ ನೋಡೋಣ ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ ಈಗ ನಾನು ಹೇಳ್ತಾ ಇದ್ವಿ ಮಗುವಿನಲ್ಲಿ ನರ್ವಸ್ ಸಿಸ್ಟಮ್ ವೀಕ್ ಆಗ್ತಾ ಇದೆ ಮಗುವಿನ ಒಂದು ಎನರ್ಜಿ ತುಂಬ ಕಡಿಮೆ ಆಗ್ತಿದೆ ಒಂಚೂರು ಏನೋ ಕೆಲಸ ಮಾಡಿದ್ರು ಕೂಡ ಸುಸ್ತಾಗ್ಬಿಡುತ್ತೆ ಮಕ್ಕಳಿಗೆ ಏನು ಸುಸ್ತಾಗ್ತಾವೆ ಅಂದರೆ ಯಾವುದಕ್ಕೂ ಏನು ಶಕ್ತಿನೇ ಇಲ್ಲದಿರೋ ಥರ ಅವು ಆಡ್ತಾ ಇದ್ದಾವೆ ಹಾಗಾಗಿ ಮಕ್ಕಳ ಒಂದು ಶಾರೀರಿಕ ಶಕ್ತಿಯನ್ನು ನಾವು ಹೆಚ್ಚಿಗೆ ಮಾಡಬೇಕಂದ್ರೆ ಈ ರೀತಿಯಾಗಿರ್ತಕ್ಕಂಥ ಆಸನಗಳ ಜೊತೆಗೆ ನಾವು ಮಕ್ಕಳಿಗೆ ಬಹಳ ಮುಖ್ಯವಾಗಿ ಬಾಳೆಹಣ್ಣನ್ನು ಕೊಡಬೇಕು ಪ್ರತಿನಿತ್ಯವೂ ಒಂದು ಬಾಳೆಹಣ್ಣು ಬಹಳ ಮುಖ್ಯ ಮಗುವಿಗೆ ಅರ್ಥ ಆಯ್ತಾ ನಾವೇನು ಹೇಳ್ತೇವೆ ಮಗುವಿನಲ್ಲಿ ಜಾಸ್ತಿ ದಪ್ಪ ಆಗ್ತಕ್ಕಂಥ ಸಮಸ್ಯೆ ಉಂಟಾಗ್ತದೆ ಮಗು ದಪ್ಪ ಆಗುತ್ತೆ ಅಂತಕ್ಕಂಥ ಒಂದು ಕಾರಣದಿಂದ ಈ ಸಿಟಿ ಮಕ್ಕಳೆಲ್ಲ ಬಾಳೆಹಣ್ಣೇ ತಿನ್ನಲ್ಲ ಬಾಳೆಹಣ್ಣು ತಿಂದರೆ ದಪ್ಪ ಆಗಲ್ಲ ಮನುಷ್ಯರು ನೀವು ತಿಂತಿರಲ್ಲ ಪಿಜ್ಜಾ ಬರ್ಗರು ಮ್ಯಾಗಿ ಕಾಗಿ ಎಲ್ಲ ತಿಂತಿರಲ್ಲ ಅದರಿಂದ ದಪ್ಪ ಆಗ್ತಾರೆ ಅರ್ಥ ಆಯ್ತಾ ಈ ಬೇಕರಿ ಪ್ರಾಡಕ್ಟನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಬಾಳೆಹಣ್ಣನ್ನು ಪ್ರತಿನಿತ್ಯ ಕೊಡಬೇಕು ಅದರ ಜೊತೆಗೆ ಯೋಗವನ್ನು ಮಾಡಿಸಿದ್ರೆ ಯಾವತ್ತು ದಪ್ಪ ಆಗಲಿಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ಮಕ್ಕಳು ಯೋಗ ಸಂಸ್ಕಾರವನ್ನು ಕೊಡಿ ನೀವು ಯಾವುದಾದ್ರೂ ಬೇಸಿಗೆ ರಜೆ ಇದ್ದರೆ ನಿಮ್ಮ ಮಕ್ಕಳನ್ನು ನೀವು ಯಾವುದಾದ್ರೂ ಒಂದು ಒಳ್ಳೆಯ ಯೋಗ ಕೇಂದ್ರಕ್ಕೆ ಕಳಿಸಿ ನಾವು ಪ್ರತಿ ವರ್ಷವೂ ಇಲ್ಲಿ ಯೋಗ ಶಿಬಿರವನ್ನು ಮಾಡ್ತೇವೆ ರಜೆಯಲ್ಲಿ ಒಂದು 300-400 ಜನ ಮಕ್ಕಳು ಬಂದಿರ್ತಾರೆ ಅವು ಒಂದೇ ಒಂದು ತಿಂಗಳಲ್ಲಿ ಎಲ್ಲ ಸಂಪೂರ್ಣವಾಗಿ ಬದಲಾವಣೆಯಾಗಿ ಹೋಗ್ತವೆ ಮನೆಗೆ ಅಷ್ಟು ಅತಿ ಅದ್ಭುತವಾಗಿ ಅವು ಏನಾಗ್ತವೆ ಅಂತೇಳಿದರೆ ಒಳ್ಳೆಯ ನೀತಿ ನಿಯಮಗಳನ್ನು ಕಲ್ಕೊಂತವೆ ಇಲ್ಲಿ ಮಗುವಿಗೆ ಒಳ್ಳೆಯ ನೀತಿ ನಿಯಮವನ್ನು ಹೇಳಿಕೊಡ್ತಾ ಇಲ್ಲ ನಾವು ಅಷ್ಟೇ ಹೇಗೆ ಅದು ಬದಲಾಗ್ತದೆ ಅದಕ್ಕೆ ಒಳ್ಳೆಯದನ್ನು ಹೇಳ್ಕೊಡ್ತಕ್ಕಂಥದ್ದನ್ನು ಕಲಿಯಬೇಕು ಅದಕ್ಕೆ ಒಳ್ಳೆಯದನ್ನು ಹೇಳಿಕೊಡ್ಲಿಕ್ಕೆ ನಾವು ಚೆನ್ನಾಗಿರಬೇಕು ಅದಕ್ಕೇನು ಹೇಳ್ತೇನೆ ಅಂದರೆ ಬೋಧಿಸುವ ಮಾತುಗಳು ಮನ ತಟ್ಟಬೇಕಾದರೆ ಬೋಧಿಸುವವನ ಮನಸ್ಸು ನೆಟ್ಟಗಿರಬೇಕು ನಾವು ಮೊದಲು ನೆಟ್ಟಗಿದ್ದು ಮಕ್ಕಳಿಗೆ ಹೇಳಬೇಕು ಒಂದು ಪ್ರಸಂಗ ಬರ್ತದೆ ರಾಮಕೃಷ್ಣ ಪರಮಹಂಸರು ಒಂದು ಮಗುವನ್ನು ಕರ್ಕೊಂಬರ್ತಾರೆ ಅವ್ರ ಹತ್ರ ಒಬ್ಬ ತಾಯಿ ಮಗುವನ್ನು ಕರ್ಕೊಂಬರ್ತಾಳೆ ಆವಾಗ ಆ ತಾಯಿ ರಾಮಕೃಷ್ಣ ಪರಮಹಂಸರಿಗೆ ಹೇಳ್ತಾಳೆ ಏನಂತ ಹೇಳಿದ್ರೆ ನನ್ನ ಮಗು ಭಾಳ ಸಕ್ಕರೆ ತಿಂತಾ ಇದೆ ಡಾಕ್ಟರ್ ಬೇರೆ ಸಕ್ಕರೆ ತಿನ್ನೋದು ಒಳ್ಳೇದಲ್ಲ ಸಕ್ಕರೆಯಿಂದ ಭಾಳ ಸಮಸ್ಯೆ ಆಗ್ತಿದೆ ಮಗುವಿಗೆ ಅಂತ ಹೇಳ್ತಾ ಇದ್ದಾರೆ ಆದರೆ ಇದು ನಾವು ಎಷ್ಟೇ ಹೇಳಿದ್ರೂ ಕೇಳ್ತಾ ಇಲ್ಲ ನೀವು ಅದ್ರಿಗೆ ಹೇಳಿ ಯಾಕಂದರೆ ನಿಮ್ಮ ಮಾತನ್ನು ಎಲ್ಲರೂ ಕೇಳ್ತಾರೆ ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಅಂತ ರಾಮಕೃಷ್ಣ ಪರಮಹಂಸರಿಗೆ ಆ ಮಗುವಿನ ತಾಯಿ ಹೇಳ್ತಾರೆ ಆವಾಗ ರಾಮಕೃಷ್ಣ ಪರಮಹಂಸರು ಒಂದು ನಿಮಿಷ ಯೋಚನೆ ಮಾಡ್ತಾರೆ ಯೋಚನೆ ಮಾಡಿ ಆಯ್ತಮ್ಮ ಇನ್ನೊಂದು 8 ದಿವಸ ಬಿಟ್ಟು ಕರ್ಕೊಂಡು ಬಾ ಅಂತ ಹೇಳ್ತಾರೆ ಆಮೇಲೆ 8 ದಿವಸ ಆದಮೇಲೆ ಪುನಃ ಆ ತಾಯಿ ರಾಮಕೃಷ್ಣರ ಬಳಿಗೆ ಆ ತನ್ನ ಮಗುವನ್ನು ಕರ್ಕೊಂಡು ಬರ್ತಾಳೆ ಅರ್ಥ ಆಯ್ತಾ ಆ ಮಗುವನ್ನು ಕರ್ಕೊಂಡು ಬಂದಾಗ ಮತ್ತೆ ಆ ತಾಯಿ ಮಗುವನ್ನ ಕರ್ಕೊಂಡು ಬಂದಿದ್ದೀನಿ ಇವತ್ತಾದರೂ ಹೇಳಿ ಇನ್ನೂ ಜಾಸ್ತಿ ತಿನ್ನಕ್ಕೆ ಮಾಡಿದೆ ಶುರು ಮಾಡಿದೆ ಸಕ್ಕರೆ ಏನಿದು ನನ್ನ ಮಾತು ಕೇಳ್ತಾನಿಲ್ಲ ಹಠ ಮಾಡ್ತಾ ಇದೆ ಅಂತ ರಾಮಕೃಷ್ಣ ಪರಮಹಂಸರು ಇನ್ನೊಂದು 2 ದಿವಸ ಬಿಟ್ಕೊಂಡು ಬಾರಮ್ಮ ಅಂತ ಹೇಳ್ತಾನೆ ಈ ತಾಯಂದರಿಗೆ ಜಾಸ್ತಿ ತಾಳ್ಮೆ ಜಾಸ್ತಿ ಆಯಿತು ಅಂತ ಹೇಳ್ಬಿಟ್ಟು ಹೋಗಿ ಮತ್ತೆ 2 ದಿವಸ ಬಿಟ್ಟು ಮತ್ತೆ ಬರ್ತಾಳೆ ಹೀಗೆ ಒಂದು 2-3 ಸರಿ 4-5 ಸರಿ ಆದಮೇಲೆ ಕೊನೆಗೆ ರಾಮಕೃಷ್ಣ ಪರಮಹಂಸರು ಆ ಮಗುವನ್ನು ಕರೆದು ಪಾಪು ಸಕ್ಕರೆ ತಿನ್ನೋದ್ರಿಂದ ಬಹಳ ಹಾನಿಯಾಗ್ತದೆ ಸಕ್ಕರೆ ತಿನ್ನಬಾರ್ದು ಮಗು ಅಂತಿಷ್ಟು ಹೇಳ್ತಾರೆ ಮನೆಗೆ ಬಂದ ತಕ್ಷಣ ಆ ಮಗು ಸಕ್ಕರೆ ಡಬ್ಬ ಮುಂದಿಟ್ಟರು ಕೂಡ ಮುಟ್ಟಲ್ಲ ಯಾಕೆ ಹೀಗಾಯಿತು ಅಂತ ಅವ್ರ ತಾಯಿಗೆ ಆಶ್ಚರ್ಯ ಆಗಿ ಆ ಒಂದು ರಾಮಕೃಷ್ಣ ಪರಮಹಂಸರ ಬಳಿ ಬರ್ತಾಳೆ ಕೇಳ್ತಾಳೆ ಸ್ವಾಮಿ ನೀವು 2-3 ಸರಿ ಬಂದಾಗ ಏನು ಹೇಳಿಲ್ಲ ಕೊನೆ ಸರಿ ಹೇಳಿದ್ರಿ ಆ ಹೇಳಿದ ತಕ್ಷಣವೇ ಮಗು ಸಕ್ಕರೆ ತಿನ್ನೋದು ನಿಲ್ಲಿಸ್ತು ನಾನು ಅದನ್ನು ಸಕ್ಕರೆ ಡಬ್ಬ ಒಳಗಡೆ ಇಟ್ಟು ನಾನು ಹೊರಗಡೆ ಕಾಯ್ತಾ ಇದ್ದೆ ಅದೇನು ತಿಂತದ ಇಲ್ಲ ಅಂತ ನಾನು ಅದನ್ನು ಕದ್ದು ಕದ್ದು ನೋಡಿದೆ ಆದರೂ ಕೂಡ ಮಗು ಆ ಸಕ್ಕರೆ ಡಬ್ಬಿಯನ್ನು ಯಾವತ್ತೂ ಬಾಯಿ ಹಾಕಲಿಲ್ಲ ಏನಿದು ರಹಸ್ಯ ಅಂತ ಕೇಳ್ತಾಳೆ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ
ನಾನೂ ಕೂಡ ಮೊದಲು ಸಕ್ಕರೆ ತಿಂತಾ ಇದ್ದೆ. ನಾ ಸಕ್ಕರೆ ತಿನ್ನೋದು ಬಿಡಲಿಕ್ಕೆ ಅಷ್ಟು ದಿವಸ ತಗೊಳ್ತು. ಆ ಸಕ್ಕರೆ ತಿನ್ನೋದು ಬಿಟ್ಟು ಆ ಮಗುಗೆ ಹೇಳಿದೆ, ಅದಕ್ಕೆ ಆ ಮಗು ಕೇಳ್ತು ಅಂತ ಹೇಳ್ತಾರೆ. ಹಾಗಾಗಿ ಮಗುವಿಗೆ ನಾವು ಏನೇ ಹೇಳಬೇಕಂದ್ರೂ ಕೂಡ ಮೊದಲು ನಾವು ಫಾಲೋ ಮಾಡಬೇಕು. ನಾವು ಚಹಾ ಕಾಫಿ ಕುಡಿಯೋದು ಬಿಡಬೇಕು ಮೊದಲು, ಆಮೇಲೆ ಮಗು ಕೇಳಬೇಕಂದ್ರೆ ಕೇಳ್ತದೆ. ನೀವು ಚಹಾ ಕಾಫಿ ಕುಡಿದು ಮಗುಗೆ ಚಹಾ ಕಾಫಿ ಬಿಡು ಅಂತ ಹೇಳಿದ್ರೆ ಮಗು ಬಿಡೋದಿಲ್ಲ. ನೀವು ಕುಡಿದು ಹಾಳಾಗಿ ಹೋಗ್ತೀರ, ಮಗುವನ್ನು ಕೂಡ ಹಾಳು ಮಾಡ್ತೀರ. ಅದಕ್ಕೆ ನಾವು ಬಹಳ ಮುಖ್ಯವಾಗಿ ಈ ಥರದ ಸಮಸ್ಯೆಗಳನ್ನು ಎಷ್ಟು ಸೂಕ್ಷ್ಮವಾಗಿ ಕಾಣ್ತೇವೆ, ಎಷ್ಟು ಸೂಕ್ಷ್ಮವಾಗಿ ಪರಿಹಾರ ಮಾಡ್ಕೊಳ್ತೇವೋ ಅಷ್ಟು ನಮ್ಮ ಜೀವನ ಬಹಳ ಸುಗಮವಾಗಿರ್ತದೆ. ಇದರ ಜೊತೆಗೆ ನಾನು ಹೇಳ್ತಾ ಇದ್ದೆ ನಿಮಗೆ ಉಷ್ಟ್ರಾಸನವನ್ನು ಮಾಡೋದು ಹೇಗೆ ಅಂತ. ಅರ್ಧ ಉಷ್ಟ್ರಾಸನ ಆಯಿತು, ಈಗ ಪೂರ್ಣ ಉಷ್ಟ್ರಾಸನವನ್ನು ಹೇಗೆ ಮಾಡೋದು ಅಂತಕ್ಕಂಥದ್ದನ್ನು ನೋಡಿ. ಪೂರ್ಣ ಉಷ್ಟ್ರಾಸನವನ್ನು ಹೇಗೆ ಮಾಡೋದಂದರೆ, ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ಈ ರೀತಿ ಪಾದದ ಮೇಲೆ ಇಟ್ಕೊಂಡು ಎದೆಯನ್ನು ಮುಂದೆ ಹಿಗ್ಸಿ ಕತ್ತನ್ನು ಹಿಂದೆ ಬಾಗಿಸ್ಬೇಕು. ನಿಧಾನವಾಗಿ ಮತ್ತೆ ಒಂದೊಂದೇ ಕೈಯನ್ನು ಹಿಂದ್ಗಡೆ ತೆಗೆದುಕೊಂಡು ಬರಬೇಕು. ಉಷ್ಟ್ರಾಸನ ವಾಪಸ್ ಹೀಗೆ ಉಷ್ಟ್ರಾಸನವನ್ನು ಮಾಡೋದ್ರಿಂದ ಮಗುವಿನ ಶ್ವಾಸಕೋಶದ ಶಕ್ತಿ ಏನಾಗ್ತದೆ, ವೃದ್ಧಿ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಶ್ವಾಸಕೋಶದ ಶಕ್ತಿ ವೃದ್ಧಿ ಜೊತೆಗೆ ದೇಹದಲ್ಲಿ ಆಕ್ಸಿಜನ್ ಜಾಸ್ತಿ ಆಗೋದ್ರ ಜೊತೆಗೆ ದೇಹದಲ್ಲಿ ಶಕ್ತಿ, ಬಲ ಮತ್ತು ಉತ್ಸಾಹ ಜಾಸ್ತಿ ಆಗ್ತಾ ಹೋಗುತ್ತೆ. ಆವಾಗ ಮಗು ಯಾವುದೇ ಕೆಲಸ ಇದ್ದರೂ ಪಟಾಫಟ್ ಅಂತಕ್ಕಂಥ ಬೇಗ ಬೇಗ ಆಗಿರ್ತಕ್ಕಂಥ ಒಂದು ನಡವಳಿಕೆಯಲ್ಲಿ ಮಾಡ್ತಾ ಹೋಗ್ತದೆ. ಇಲ್ಲಾಂದರೆ ಭಾಳ ಸ್ಲೋ ಇರ್ತದೆ ಮಗು. ಅರ್ಥ ಆಯಿತಾ? ಇದಾದಮೇಲೆ ಅರ್ಧ ಚಂದ್ರಾಸನ ಕೂಡ ಭಾಳ ಇಂಪಾರ್ಟೆಂಟ್ ಮಗುವಿನ ಆರೋಗ್ಯದ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ. ಈ ಮಕ್ಕಳಲ್ಲಿ ಕಫ, ಕೋಲ್ಡ್, ಅಲರ್ಜಿ ಅದು ಇದು ಎಲ್ಲ ಬರ್ತಾ ಇದೆಲ್ಲ, ಅದಕ್ಕೆಲ್ಲದಕ್ಕೂ ಈ ಒಂದು ಉಷ್ಟ್ರಾಸನ ಅಂತಕ್ಕಂಥದ್ದು, ಸಾರಿ ಅರ್ಧಚಂದ್ರಾಸನ ಅಂತಕ್ಕಂಥದ್ದು ಬಹಳ ಮುಖ್ಯ. ಇದನ್ನು ಹೇಗೆ ಮಾಡೋದು ಅಂದರೆ, ಎರಡು ಕೈಗಳನ್ನ ಈ ರೀತಿ ಇಟ್ಕೋಬೇಕು. ಈ ರೀತಿ ಹೀಗಿಟ್ಕೊಂಡು ನಿಧಾನವಾಗಿ ನೀವೇನು ಮಾಡಬೇಕು, ನಿಮ್ಮ ಶರೀರನ ಹಿಂದೆ ಬಾಗಿಸ್ಬೇಕು. ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಹಿಂದೆ ಬಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಹೀಗೆ ಇದಕ್ಕೆ ಅರ್ಧ ಚಂದ್ರಾಸನ ಅಂತ ಕರೀತಾರೆ. ನೀವು ತಲೆಯನ್ನು ನೆಲಕ್ಕೆ ಕೂಡ ಸ್ಪರ್ಶ ಮಾಡ್ಬೋದು. ತಲೆಯನ್ನು ನೆಲಕ್ಕೆ ಸ್ಪರ್ಶ ಮಾಡಿದ್ರೆ ಆ ಆಸನದ ಪರಿಪೂರ್ಣತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಪೂರ್ಣ ಅರ್ಧ ಚಂದ್ರಾಸನ ಅಂತ ಕರೀತಾರೆ, ಪರಿಪೂರ್ಣ ಅರ್ಧ ಚಂದ್ರಾಸನ. ಕೆಳಗಡೆ ಸ್ಪರ್ಶ ಮಾಡಿದ್ಮೇಲೆ ನಿಮ್ಗೆ ಎತ್ತಲಿಕ್ಕೆ ಆಗಿಲ್ಲ ಅಂದರೆ ಸ್ವಲ್ಪ ಕೈಗಳ ಸಪೋರ್ಟ್ ತೊಗೊಂಡು ಎತ್ತಬೇಕು. ಅಕಸ್ಮಾತ್ ಎತ್ತಲಿಕ್ಕಾದರೆ ಹಾಗೆ ಕೂಡ ಎತ್ತಬಹುದು. ಈ ಎಲ್ಲ ಆಸನಗಳು ಮಗುವಿಗೆ ಬಹಳ ಅಂದರೆ ಬಹಳ ಒಂದು ಟಾನಿಕ್ ಆಗಿ ಕೆಲಸ ಮಾಡ್ತದೆ. ಒಂದು ಸಂಜೀವಿನಿ ಥರ ಮಗುವಿನ ಜೀವನಕ್ಕೆ ಒಂದು ದಿವ್ಯ ಸಂಜೀವಿನಿ ಥರ ಎಲ್ಲ ಆಸನಗಳು ಕೆಲಸ ಮಾಡ್ತವೆ. ಇನ್ನೂ ಹಲವಾರು ಇದರ ಬಗ್ಗೆ ಮಾಹಿತಿಯನ್ನು, ಬಾಲ್ಯ ಯೋಗದ ಬಗ್ಗೆ ಹಲವಾರು ಮಾಹಿತಿನ ನಾಳಿನ ಕಾರ್ಯಕ್ರಮದಲ್ಲಿ ನೋಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಕ್ಕಂಥ ಸಮಯ ಬಂದಿದೆ. ಸರ್ವರಿಗೂ ಅನಂತ ಶರಣು, ಶರಣಾರ್ಥಿಗಳು. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ,
ಶ್ರೀ ಗಂಗಾಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13, 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೇಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ದೂರವಾಣಿ ಸಂಖ್ಯೆ 9980277973 ಅಥವಾ 7337618850. ಇಮೇಲ್ ವಿಳಾಸ vaidyashreecg@gmail.com. ವೆಬ್ಸೈಟ್ ವಿಳಾಸ www.srigangayoga.in. Thank you.